Hi friends, welcome back to Santanu Creations. Friends, nanu ivattu ee tara design aaki torustha idini. Tumbane easy ide idu designu, matte nodakku tumbane chana kaanisutte. Idukke bekagiro material na tagondo yar bekadru ee design aakobodu. Idukke crochet design barbeku anta yenu illa. Yar bekadru ee design aakobodu. Idukke ee tara beads na use maadidini. Idu matte ee place alli ee tara round beads na use maadidini. ಮತ್ತು ಜರಿ ಥ್ರೆಡು ಮತ್ತು ಸಿಲ್ಕ್ ಥ್ರೆಡು ಮತ್ತು ನೀಡಲ್ ಅಷ್ಟೇ ಈ ಡಿಸೈನಿಗೆ ಬೇಕಾಗಿರೋದು. ಮೊದಲನೇದಾಗಿ ಈ ಥರ ಒಂದು 70 ಸ್ಟ್ಯಾಂಡ್ಸ್ ತೊಗೊಂಡಿದ್ದೀನಿ ಥ್ರೆಡ್ನ. ಇಲ್ಲಿ ಒಂದು ಸೈಡು 70 ಇದೆ. ಈ ಥರ ನೀಡಲ್ ಮಾತ್ರ ಸ್ವಲ್ಪ ಚಿಕ್ಕದು ತಗೋಬೇಕು. ತುಂಬ ದೊಡ್ಡದಾದರೆ ಇದರೊಳಗಡೆ ಹೋಗಲ್ಲ. ನೀಡಲ್ ತುಂಬ ದೊಡ್ಡದಾದರೆ ಇಲ್ಲೇ ತುಂಬ ಅಗಲ ಇರುತ್ತೆ. ಮತ್ತು ಇದಕ್ಕೆ 70 ಸ್ಟ್ಯಾಂಡ್ಸ್ ಥ್ರೆಡ್ ತೊಗೊಂಡಾಗ ಇದರೊಳಗಡೆ ಹೋಗೋದು ಕಷ್ಟ ಆಗುತ್ತೆ ಸ್ವಲ್ಪ. ಅದಕ್ಕೆ ಈ ಥರ ಚಿಕ್ಕದಾಗಿರೋ ನೀಡಲ್ಲು ಮತ್ತು ಇಲ್ಲಿ ಹೋಲ್ ಸ್ವಲ್ಪ ದೊಡ್ಡದಾಗಿರಬೇಕು. ಆ ಥರ ನೀಡಲ್ನ ತಗೊಳ್ಳಿ. ಓಕೆ, ಇವಾಗ ಸ್ಟಾರ್ಟ್ ಮಾಡೋಣ. ಇಲ್ಲಿ ಬಟ್ಟೆ ಬ್ಯಾಕ್ ಸೈಡಿಂದ ನೀಡಲ್ನ ಈ ಥರ ಹಾಕ್ಕೋಬೇಕು. ಫ್ರಂಟಿಗೆ ಈ ಥರ ಎಳ್ಕೊಂಡು ಇಲ್ಲಿ ನಾವು ಈ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ಈ ಥರ ಹಾಕ್ಬಿಟ್ಟು ಸ್ವಲ್ಪ ಎಳ್ಕೋಬೇಕು. ಈ ಥರ ಥ್ರೆಡ್ನ ಸ್ವಲ್ಪ ಉದ್ದ ಬಿಟ್ಕೋಬೇಕು. ಕುಚ್ಚಿಗಾದರೆ, ಬೇಬಿ ಕುಚ್ಚಿಗಾದರೆ ಸ್ವಲ್ಪ ಸಾಕು, ಅದರ ಡಬಲಷ್ಟು ನಾವಿಲ್ಲಿ ಬಿಟ್ಕೋಬೇಕು. ಒಂದಿಷ್ಟುದ್ದ ಇಷ್ಟುದ್ದ ತಗೊಂಡಿದ್ದೀನಿ ನಾನೀಗ. ಇಲ್ಲಿಗೆ ಕಟ್ ಮಾಡ್ಕೋಬೇಕು ಈ ಥರ. ಇದು ಕಟ್ ಮಾಡಾದಮೇಲೆ ಜರಿ ಥ್ರೆಡ್ನ ಇಲ್ಲಿ ಈ ಥರ ಇಟ್ಕೊಂಡು ಸ್ವಲ್ಪ ಉದ್ದ ಇಲ್ಲಿ ಬಿಟ್ಕೋಬೇಕು. ಇದಕ್ಕೆ ಸುತ್ಕೋಬೇಕು ಈ ಥರ ಒಂದು 4-5 ಟೈಮ್ಸ್. ಈ ಥರ ಸುತ್ತಕೊಂಡು ಹೂವು ಕಟ್ತೀವಲ್ವ, ಆ ಥರ ಬ್ಯಾಕ್ ಸೈಡು ಗಂಟು ಹಾಕ್ಕೋಬೇಕು. ಈ ಥರ ಒಂದೆರಡು ಸಲ ಬ್ಯಾಕ್ ಸೈಡ್ ಗಂಟು ಹಾಕ್ಕೊಂಡು ಫ್ರಂಟಲ್ಲಿರೋ ಥ್ರೆಡ್ನ ಇದು ಬ್ಯಾಕ್ ಸೈಡ್ ಈ ಥರ ಇಟ್ಕೊಂಡು ಇಲ್ಲೊಂದೆರಡು ಸಲ ಗಂಟು ಹಾಕ್ಕೋಬೇಕು. ಈ ಥರ ಮತ್ತು ಥ್ರೆಡ್ನ ಕಟ್ ಮಾಡ್ತಾಯಿದ್ದೀನಿ. ಇವಾಗ ಇಲ್ಲಿ ಸ್ವಲ್ಪ ಈ ಥರ ಅಗಲ ಮಾಡಿಕೊಂಡು ಈ ಬೀಡ್ಸ್ನ ಇಲ್ಲಿ ಹಾಕ್ಕೋಬೇಕು. ಬೇಕಿದ್ರೆ ಸ್ವಲ್ಪ ಗ್ಲೂ ಹಾಕಿ ಬೀಡ್ಸ್ನ ಅಂಟಿಸ್ಕೋಬೋದು. ನಾನು ಗ್ಲೂ ಹಾಕ್ತಾ ಇಲ್ಲ, ಹಾಗೆ ಹಾಕ್ತಾಯಿದ್ದೀನಿ. ಬೇಕು ಅಂದರೆ ಗ್ಲೂ ಹಾಕಿ ಅಂಟಿಸ್ಕೊಳ್ಳಿ, ಇನ್ನೂ ಫಿಟ್ಟಾಗಿ ಟೈಟಾಗಿ ನಿಲ್ಲುತ್ತೆ. ಇದಾದಮೇಲೆ ನೋಡಿ ಫುಲ್ ಕವರ್ ಮಾಡ್ಕೋಬೇಕು ಈ ಥರ ಥ್ರೆಡ್ನ, ಬೀಡ್ಸ್ ಕಾಣಬಾರ್ದು ಹೊರಗಡೆ. ಮತ್ತು ಇಲ್ಲಿ ಜರಿ ಥ್ರೆಡ್ನ ಈ ಥರ ಇಟ್ಕೊಂಡು ಟೈಟಾಗಿ ಸುತ್ಕೋಬೇಕು. ಇಲ್ಲಿ ಲೂಸ್ ಮಾಡಿಕೊಂಡ್ರೆ ಅದು ಬೀಡ್ಸ್ ಲೂಸ್ ಆಗಿ ಹೊರಗಡೆ ಬರೋ ಚಾನ್ಸ್ ಇರುತ್ತೆ. ಸೊ ಇಲ್ಲಿ ಟೈಟಾಗಿ ಸುತ್ಕೋಬೇಕು. ಸುತ್ಕೋಬಿಟ್ಟು ಈ ಥರ ಒಂದೆರಡು ಸಲ ಹೂ ಕಟ್ತೀವಲ್ವ, ಆ ಥರ ಗಂಟು ಹಾಕ್ಕೊಂಡು ಫ್ರಂಟಲ್ಲಿರೋ ಥ್ರೆಡ್ನ ಬ್ಯಾಕ್ ಸೈಡ್ ಈ ಥರ ಎಳ್ಕೊಂಡು ಬ್ಯಾಕ್ ಸೈಡ್ ಗಂಟು ಹಾಕ್ಕೋಬೇಕು. ಈ ಥರ ಒಂದೆರಡು ಸಲ ಗಂಟು ಹಾಕಿ ಥ್ರೆಡ್ನ ಕಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಇದನ್ನು ನೀಟಾಗಿ ಟ್ರಿಮ್ ಮಾಡ್ಕೋಬೇಕು. ಇಲ್ಲಿ ಇಲ್ಲಿ ನಾನು ತುಂಬ ಉದ್ದ ಬಿಡ್ತಾ ಇಲ್ಲ, ಶಾರ್ಟಾಗಿ ಕಟ್ ಮಾಡ್ತಾಯಿದ್ದೀನಿ. ನೀಟಾಗಿ ಕಟ್ ಮಾಡಿಕೊಂಡ್ರೆ ಆಯಿತು. ನೋಡಿ ಫ್ರೆಂಡ್ಸ್, ಈ ಥರ ಬರುತ್ತೆ. ಇವಾಗ ಇನ್ನೊಂದು ಕಲರ್ ತೊಗೊಂಡಿದ್ದೀನಿ. ಗ್ಯಾಪ್ ಗೊತ್ತಾಗಲಿಲ್ಲ ಅಂದರೆ ಒಂದು ಬೆರಳು ಈ ಥರ ಇಟ್ಕೊಂಡು ಈ ಬೆರಳು ಎಂಡಲ್ಲಿ ಈ ಥರ ಸೂಜಿನ ಹಾಕ್ಕೊಳ್ಳಿ. ಬ್ಯಾಕ್ ಸೈಡಿಂದ ಈ ಥರ ಥ್ರೆಡ್ನ ಮೇಲುಗಡೆ ಎಳ್ಕೊಂಡು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ಮತ್ತು ಥ್ರೆಡ್ನ ಈ ಥರ ಎಳ್ಕೊಂಡು
ನೋಡಿ, ಫಸ್ಟ್ ಹಾಕಿರ್ತೀವಲ್ವ, ಆ ಥ್ರೆಡ್ಡಿಗಿಂತ ಸ್ವಲ್ಪ ಉದ್ದ ಬಿಟ್ಕೊಂಡ್ರೆ ಆಯಿತು, ಅಂದಾಜು ಗೊತ್ತಾಗುತ್ತೆ ನಿಮಗೆ ಅವಾಗ. ಇದಕ್ಕಿಂತ ಸ್ವಲ್ಪ ಉದ್ದಕ್ಕೆ ಇಲ್ಲಿ ಕಟ್ ಮಾಡ್ಕೋಬೇಕು. ಇದಿಷ್ಟುದ್ದ ಇದೆ ಅಲ್ವಾ, ಇಷ್ಟುದ್ದ ಸ್ವಲ್ಪ ಎಕ್ಸ್ಟ್ರಾ ಕಟ್ ಮಾಡಿದ್ರೆ ಅಂದಾಜು ಗೊತ್ತಾಗುತ್ತೆ ನಿಮಗೆ. ಇದಾದಮೇಲೆ ಇವಾಗ ಝರಿ ಥ್ರೆಡ್ಡಲ್ಲಿ ಸುತ್ಕೋಬೇಕು, ಒಂದು 5 ಟೈಮ್ಸ್ ಈ ಥರ ಸುತ್ತಕೊಂಡು, ಒಂದು 2 ಸಲ ಹೂ ಕಟ್ತೀವಲ್ವ ಆ ಥರ ಬ್ಯಾಕ್ ಸೈಡಿಗೆ ಗಂಟು ಹಾಕ್ಕೋಬೇಕು. ಗಂಟು ಹಾಕಾದಮೇಲೆ ಒಂದು 2 ಸಲ ಈ ಥರ ಟೈಟಾಗಿ ಗಂಟು ಕಟ್ಕೊಂಡ್ರೆ ಬಿಚ್ಚಲ್ಲ. ಈ ಥರ ಈ ಮೆಥಡ್ ನೀವು ಯೂಸ್ ಮಾಡಿದರೆ ತುಂಬ ಫಾಸ್ಟಾಗಿ ಹಾಕ್ಕೋಬೋದು ಕುಚ್ಚನ್ನ. ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಈ ಪ್ಲೇಸಲ್ಲಿ ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಈ ಥರ ಟೈಟ್ ಮಾಡ್ಕೋಬೇಕು, ಫುಲ್ ಕವರ್ ಮಾಡಿ ಬೀಡ್ಸಿಗೆ ಥ್ರೆಡ್ನ. ಥರ ಝರಿ ಥ್ರೆಡ್ಡಲ್ಲಿ ಸುತ್ತಕೊಳ್ತಾ ಇದ್ದೀನಿ. ಬೇಕು ಅಂದರೆ ಒಳಗಡೆ ಗ್ಲೂ ಹಾಕಿ ಅಂಟಿಸ್ಕೊಳ್ಳಿ. ಈ ಥರ ಟೈಟಾಗಿ ಕಟ್ಟಿದ್ರೂ ಅದೇನೂ ಆಗಲ್ಲ, ಈ ಥರನೂ ಹಾಕ್ಕೋಬೋದು. ಬೇಕು ಅಂದರೆ ಮಾತ್ರ ಗ್ಲೂ ಹಾಕ್ಕೋಬೋದು ಒಳಗಡೆ. ಒಂದು 2 ಸಲ ಹೂ ಕಟ್ಟೋ ಥರ ಕಟ್ಟಿ ಬ್ಯಾಕ್ ಸೈಡ್ ಈ ಥರ ಗಂಟು ಹಾಕ್ಕೋಬೇಕು. ಥ್ರೆಡ್ನ ಅಲ್ಲಿ ಕಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ನಿಮಗೆ ಕುಚ್ಚು ಎಷ್ಟುದ್ದ ಬೇಕಷ್ಟುದ್ದ ನೀಟಾಗಿ ಕಟ್ ಮಾಡ್ಕೊಂಡ್ರೆ ಆಯಿತು. ಅದು ಎಲ್ಲ ಒಂದೇ ಲೆವೆಲ್ ಇರಬೇಕು ಅಷ್ಟೇ. ಇದು ತುಂಬ ಉದ್ದ ಬಿಟ್ಕೋಬಾರ್ದು, ಶಾರ್ಟಾಗೆ ಕಟ್ ಮಾಡ್ಕೋಬೇಕು, ಚೆನ್ನಾಗಿ ಕಾಣುತ್ತೆ. ನೋಡಿ ಈ ಥರ ಕಾಣಿಸುತ್ತೆ ಫ್ರೆಂಡ್ಸ್, ಇದು ಡಿಸೈನು ಫ್ರೆಂಡ್ಸ್. ನೋಡಿ ಫೈನಲಾಗಿ ಈ ಥರ ಕಾಣ್ತಾ ಇದೆ, ತುಂಬಾ ಚೆನ್ನಾಗಿ ಬರುತ್ತೆ ಇದು ಡಿಸೈನು. ಆರಾಮಾಗಿ ಯಾರು ಬೇಕಾದರೂ ಮಾಡ್ಬೋದು. ಇದಕ್ಕೆ ಬೇಕಾಗಿರೋ ಮೆಟೀರಿಯಲ್ನ ತಂದಿಟ್ಕೊಂಡ್ರೆ ಆಯಿತು. ಥ್ರೆಡ್ ಮಾತ್ರ ಇದಕ್ಕೆ ಈ ಥರ 2 ಕಲರ್ ಹಾಕ್ತೀನಿ ಅಂದರೆ, ಬುಲೆಟ್ ಥ್ರೆಡ್ ಆದರೆ 2 ಸಾಕಾಗುತ್ತೆ. ಬಟ್ ಒಂದೇ ಥ್ರೆಡ್ಡಲ್ಲಿ ಆಗೋಲ್ಲ, ಫುಲ್ ಸ್ಯಾರಿಗೆ ಸ್ವಲ್ಪ ಲೆಂತ್ ತಗೊಳ್ತೀವಲ್ವ, ಹಾಗಾಗಿ ಒಂದೇ ಕಲರ್ ಹಾಕ್ತೀನಿ ಅಂದರೆ 2 ಥ್ರೆಡ್ ತಗೋಬೇಕು ಒಂದೇ ಕಲರ್. ಇದು 2 ಕಲರ್ ಹಾಕ್ತೀನಿ ಅಂದರೆ 2 ತಗೊಳ್ಳಿ. ಬರೀ ಬೇಬಿ ಕುಚ್ಚಾದರೆ 1 ಕಲರ್ ಆಗುತ್ತೆ ಫುಲ್ ಸ್ಯಾರಿಗೆ, ಬಟ್ ಇದು ತುಂಬ ಲೆಂತ್ ಇರೋದ್ರಿಂದ 2 ಥ್ರೆಡ್ ಬೇಕಾಗುತ್ತೆ. ನಾನು ಯೂಸ್ ಮಾಡೋದು ಬುಲೆಟ್ಟು, ಸೊ ಬುಲೆಟ್ ಥ್ರೆಡ್ ಯೂಸ್ ಮಾಡೋದಾದರೆ ನೀವು 2 ಥ್ರೆಡ್ನ ತಗೋಬೇಕಾಗುತ್ತೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ, ಈಸಿಯಾಗಿ ಮಾಡ್ಬೋದು, ನಿಮ್ಮ ಸ್ಯಾರಿಗಳಿಗೆ ಆರಾಮಾಗಿ ಹಾಕ್ಕೋಬೋದು ಈ ಡಿಸೈನ್ನ. ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ. ಓಕೆ ಫ್ರೆಂಡ್ಸ್, ಈ ಡಿಸೈನ್ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹೊಸದಾಗಿ ನನ್ನ ಚಾನಲನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.